ಈ ಊರು ನಿನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ, ನನ್ನ ಮಗನೇ ಉಸಿರಿ ತೀರೆ ಚರ್ಮ ಚರ್ಮ ಸುಂಟ ಆಗ್ಬಿಡ್ತೀನಿ. ನೀನೇನ ರೌಡಿ ರಾಜ? ಮಿಸ್ಟರ್ ನನ್ನ ಮರ್ಯಾದೆ ಕಮ್ಮಿ ಆಯ್ತಾ ಇಲ್ಲ ಪೊಲೀಸ್ನವರ ದಮ್ ಜಾಸ್ತಿ ಆಯ್ತಾ? ಮರ್ಯಾದೆಯಾಗಿ ಇದನ್ನ ನಿನ್ನ ಕೈಯಾರೆ ನೀನೆ ತೊಟ್ಕೊಳ್ತೀಯ ಇಲ್ಲ ನಾನೇ ನನ್ನ ಕೈಯಾರೆ ತೊಡಸ್ಲ? ಅನುಮಾನವೇ ಇಲ್ಲ. ಅವನೇ ಕಳ್ಳರನ್ನ ಕದಿಮರನ್ನ ಸುಲಿಗೆ ಮಾಡಿ ಈಗ ನಗರನೇ ಲೂಟಿ ಮಾಡಿ ನಮ್ ಕರ್ತವ್ಯಕ್ಕೆ ಒಂದು ಸವಾಲ್ ಎಸಿತಾ ಇದ್ದಾನೆ. ಅವನು ತಕ್ಷಣ ಅವ್ನು ಹಿಡಿದಿದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಖಂಡಿತ. ಇಂಥವ್ರಿಗೆಲ್ಲ ಅವನೇ ಸರಿಯಾದ ಆಳು. ಯಾರು ಸರ್? ಇನ್ಸ್ಪೆಕ್ಟರ್ ಶ್ರೀಕಾಂತ್. ನನ್ನ ಮಾಮು ತನ್ನನ್ನು ಕರೆತ ಹಾಕಿ. ನನ್ನ ಮರ್ಯಾದೆ ಕಮ್ಮಿ ಆಯ್ತಾ ಇಲ್ಲ ಪೊಲೀಸ್ನವರ ದಮ್ ಜಾಸ್ತಿ ಆಯ್ತಾ? ಮರ್ಯಾದೆಯಾಗಿ ಇದನ್ನ ನಿನ್ನ ಕೈಯಾರೆ ನೀನೆ ತೊಟ್ಕೊಳ್ತೀಯ ಇಲ್ಲ ನಾನೇ ನನ್ನ ಕೈಯಾರೆ ತೊಡಸ್ಲ? ಈ ಊರು ನಿನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ, ನನ್ನ ಮಗನೇ ಉಸಿರಿ ತೀರೆ ಚರ್ಮ ಚರ್ಮ ಸುಂಟ ಆಗ್ಬಿಡ್ತೀನಿ. ಹಲೋ ಶ್ರೀಕಾಂತ್, ಟೇಕ್ ಯುವರ್ ಸೀಟ್. ರಾಜನ್ ಏನ್ ಮಾಡಿದ್ರಿ? ಒದ್ದು ಲಾಕಪ್ಪಲ್ ಹಾಕಿದ್ದೀನಿ. ವೆರಿ ಗುಡ್. ಬೈ ದ ಬೈ, ನಿಮ್ಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. ಯಾವಾಗ ಸರ್? ಮೈಸೂರಿಗೆ. ಮೈಸೂರು? ಇದೇನ್ ಇಷ್ಟು ಸಂತೋಷ? ನಮ್ಮ ಮಕ್ಕಳು ಊಟ ಮಾಡೋ ಭಾಗ್ಯ ಸಿಕ್ತಲ್ಲ ಅಂತ ನನ್ನ ತಮ್ಮನೂ ತಂಗಿನೂ ನೋಡಿ ಎಷ್ಟು ದಿವಸ ಆಗೋಯ್ತು.